ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಜಲಜಾಕ್ಷಿಗೌಡ ನಾನು ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಇಂದು ನಾವು ಸಮಾಜ ವಿಜ್ಞಾನದಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಜ ವಿಜ್ಞಾನದಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಸಮಾಜ ವಿಜ್ಞಾನ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಾನವರ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೊಳಗೊಂಡು ನಡವಳಿಕೆಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು ವ್ಯವಹರಿಸುವ ಒಂದು ವಿಜ್ಞಾನದ ಶಾಖೆ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಸಮಸ್ಯೆಗಳ ಕುರಿತು ನೋಡುವುದಾದರೆ ಮೊದಲನೇದಾಗಿ ಜೀವನದ ಗುಣಮಟ್ಟ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಸಮಾಜದಲ್ಲಿ ಮೇಲು ಕೀಳು ಎಂಬ ಸಮಸ್ಯೆಯನ್ನು ಹುಟ್ಟುಹಾಕಲು ಇದು ಕಾರಣವಾಗಿದೆ ನಮಗೆಲ್ಲ ತಿಳಿದಿರುವಂತೆ ಇಂದಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸಂಪತ್ತು ಶ್ರೀಮಂತರ ಸ್ವತ್ತಾಗಿದೆ ಸಮಾಜದಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಶ್ರಮಿಕ ವರ್ಗ ಬಡವರಾಗಿ ಉಳ್ಕೊಂಡಿದ್ದಾರೆ ಸಮಾಜ ವಿಜ್ಞಾನದಲ್ಲಿ ಈ ಮೇಲ್ವರ್ಗ ಕೆಳವರ್ಗ ಎಂಬ ಗುಂಪುಗಳು ಹುಟ್ಟಿದ್ದರಿಂದ ಹಲವಾರು ಸಮಸ್ಯೆಗಳು ಬೆಳವಣಿಗೆಯಾಗಲು ಕಾರಣವಾಗಿದೆ ನೆಕ್ಸ್ಟ್ ನೋಡೋದಾದರೆ ಸಾರ್ವತ್ರಿಕ ಆರೋಗ್ಯ ಸೇವೆಯ ಕೊರತೆ ಸಮಾಜದಲ್ಲಿ ಸ್ವಾಸ್ಥ್ಯದಿಂದ ಕೂಡಿದ ಪ್ರಜೆಗಳಿದ್ದರೆ ಮಾತ್ರ ಸಮಾಜ ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಅಲ್ವಾ ಆದರೆ ಇಂದಿನ ದಿನಗಳಲ್ಲಿ ಏನಾಗಿದೆ ಆರೋಗ್ಯ ಸೇವೆಯು ಶ್ರೀಮಂತರ ಸ್ವತ್ತಾಗಿದೆ ಆರೋಗ್ಯ ಸೇವೆಯು ಸಾರ್ವತ್ರಿಕವಾಗಿ ಎಲ್ಲರಿಗೂ ದೊರಕುವಂತಾಗಬೇಕು ಆದರೆ ನಮ್ಮ ಸಮಾಜದಲ್ಲಿ ಈ ರೀತಿಯಾದ ಸಾರ್ವತ್ರಿಕರಣ ಆರೋಗ್ಯ ಸೇವೆ ಲಭ್ಯವಾಗದಿರುವುದು ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ ನೆಕ್ಸ್ಟ್ ಹದಿಹರಿಯದವರ ಸಮಸ್ಯೆಗಳ ಕುರಿತು ಶಿಕ್ಷಣದ ಕೊರತೆ ಹುಟ್ಟಿದ ಪ್ರತಿಯೊಂದು ಮಗು ಹದಿಹರಿಯ ಅಂದರೆ ತಾರುಣ್ಯ ವ್ಯವಸ್ಥೆಯ ಹಂತವನ್ನು ದಾಟಿ ಬರಲೇಬೇಕಾಗುತ್ತದೆ ಆ ಹದಿಹರಿಯ ಹಂತದಲ್ಲಿ ಆಗುವ ಬದಲಾವಣೆಗಳ ಬಗೆಗೆ ಮಗುವಿಗೆ ಜ್ಞಾನವಿರಬೇಕು ಜ್ಞಾನವಿದ್ದರೆ ಅಂಜಿಕೆಗಳಿಂದ ಹಾಗೂ ಜಿಜ್ಞಾಸೆಗಳ ಮನೋಭಾವದಿಂದ ಹೊರಬರಬಹುದಾಗಿದೆ ಆದರೆ ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ ಇಂತಹ ವಿಷಯಗಳನ್ನು ಅಂದರೆ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ತಿಳಿಯಪಡಿಸುವ ಜ್ಞಾನದ ಕೊರತೆ ಎದ್ದು ಕಾಣುತ್ತಾ ಇದೆ ನೆಕ್ಸ್ಟು ಜನಾಂಗಗಳ ನಡುವಿನ ಹೊಡೆದಾಟಗಳು ಈ ಜನಾಂಗಗಳ ನಡುವಿನ ಹೊಡೆದಾಟಗಳನ್ನು ನಾವೆಲ್ಲ ನೋಡ್ತಾನೇ ಇದ್ದೇವೆ ತಮ್ಮ ಜನಾಂಗವೇ ಸಮಾಜದಲ್ಲಿ ಶ್ರೇಷ್ಠವೆಂದು ಗುರುತಿಸಿಕೊಳ್ಳುವುದರ ಜೊತೆಗೆ ಮತ್ತೊಂದು ಜನಾಂಗದ ಮೇಲೆ ದಾಳಿಯನ್ನು ಮಾಡಿ ಆ ಜನಾಂಗವು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿಕೊಳ್ಳುತ್ತಿದ್ದಾರೆ ಈ ಜನಾಂಗೀಯ ಸಮಸ್ಯೆಗಳಿಂದ ಏನಾಗ್ತಿದೆ ಅಂದರೆ ಸಮಾಜವು ತನ್ನ ಸ್ವಾಸ್ಥ್ಯವನ್ನು ಕಳೆದುಕೊಳ್ಳುತ್ತಾ ಇದೆ ಸಮಾಜವು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಈ ಹೋರಾಟಗಳಲ್ಲಿ ಸಮಾಜವು ಸಿಕ್ಕು ನಾಗರಿಕರು ಕೂಡ ಕಷ್ಟಪಡುವಂತಾಗಿದೆ ನೆಕ್ಸ್ಟ್ ಮಹಿಳಾ ದೌರ್ಜನ್ಯಗಳು ಹೆಣ್ಣು ಬಾಳಿನ ಕಣ್ಣು ಎಂಬುದು ನಮಗೆಲ್ಲ ತಿಳಿದಿರುವಂಥದ್ದು ಹೆಣ್ಣು ಹುಟ್ಟಿದ ತಕ್ಷಣದಿಂದ ಹಿಡಿದು ಅವಳ ಸಮಸ್ಯೆ ಪ್ರಾರಂಭವಾದರೆ ಸಾವಿನ ಜೊತೆಗೆ ಅವಳ ಸಮಸ್ಯೆಗಳು ಕೊನೆಗೊಳ್ಳುವವು ಸಮಾಜದಲ್ಲಿ ಅವಳ ಮೇಲೆ ನಾನಾ ರೀತಿಯಲ್ಲಿ ಅತ್ಯಾಚಾರಗಳು ಅನಾಚಾರಗಳು ದೌರ್ಜನ್ಯಗಳು ನಡೆಯುತ್ತಲೇವೆ ಹೀಗಾಗಿ ಮಹಿಳೆಯರು ಸ್ವಾವಲಂಬನೆಯ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ ಆಧುನಿಕ ಯುಗದಲ್ಲಿ ಮಹಿಳೆಯರ ಮೇಲೆ ಅನೇಕ ದೌರ್ಜನ್ಯಗಳಾಗುತ್ತಿರುವುದು ನಾವೆಲ್ಲ ಕಾಣ್ತಾ ಇದ್ದೇವೆ ಹೀಗಾಗಿ ಸಮಾಜದ ಆಧಾರ ಸ್ತಂಭಗಳಲ್ಲಿ ಒಂದಾದ ಮಹಿಳಾ ಆಧಾರ ಸ್ತಂಭವು ಬಿದ್ದು ಸಮಾಜ ಅಲ್ಲೋಲಕಲ್ಲೋಲವಾಗುವಂತೆ ವಾತಾವರಣ ನಿರ್ಮಾಣವಾಗಿದೆ ನೆಕ್ಸ್ಟು ಪರಿಸರದ ವನತಿ ಮಾನವನ ಆಸೆ ಆಕಾಂಕ್ಷಿಗಳಿಗೆ ಕೊನೆಯೇ ಇಲ್ಲ ಅಲ್ವಾ ಮಾನವನ ಆಸೆ ಆಕಾಂಕ್ಷಿಗಳು ಹೆಚ್ಚಾದಂತೆ ಅವನ ಕೆಟ್ಟ ಕೆಲಕ ಕೆಲಸಗಳು ಕೂಡ ಹೆಚ್ಚಾಗಿವೆ ಉದಾಹರಣೆ ನೋಡೋದಾದರೆ ಫ್ಯಾಕ್ಟರಿ ಕೈಗಾರಿಕೆಗಳು ಮುಂತಾದವುಗಳನ್ನು ಗಮನಿಸಿದಾಗ ಮಾನವನು ಪರಿಸರದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರಿದ್ದಾನೆ ಎಂಬುದನ್ನು ತಿಳಿಯಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಅರಣ್ಯಗಳ ನಾಶವೂ ಕೂಡ ಹೆಚ್ಚಾಗುತ್ತಿದೆ ಒಟ್ಟಾರೆಯಾಗಿ ಮಾನವ ತನ್ನ ಕುಟುಂಬದ ಸಮಸ್ಯೆಗಳನ್ನು ಗಮನಿಸಿ ಪರಿಸರದ ಕಡೆಗೆ ಒಲವು ತೋರದೆ ನಿಷ್ಕಾಳಜಿ ವಹಿಸುತ್ತಿದ್ದಾನೆ ನೆಕ್ಸ್ಟ್ ಬಡತನ ಬಡತನಕ್ಕೆ ಮುಖ್ಯ ಕಾರಣ ಏನು ಸಂಪತ್ತಿನ ಅಸಮಾನ ಹಂಚಿಕೆ ಸಂಪತ್ತಿನ ಅಸಮಾನ ಹಂಚಿಕೆಯಿಂದಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬಡತನ ಸಮಸ್ಯೆ ತಾಂಡವಾಡುತ್ತಿದೆ ಈ ಬಡತನಕ್ಕೆ ಒಳಗಾದ ಕುಟುಂಬಗಳು ಶಿಕ್ಷಣ ಆರೋಗ್ಯ ಸೇವೆ ಮತ್ತು ಇನ್ನಿತರ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸಂಪತ್ತು ಎಲ್ಲರ ಸ್ವತ್ತಾದಾಗ ಮಾತ್ರ ಈ ಸಮಸ್ಯೆಯಿಂದ ಹೊರಬರಲು ಸಾಧ್ಯ ಅಲ್ವಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು